ನಮಸ್ಕಾರ ಸ್ನೇಹಿತರೆ, ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, 2020 ಆಗಸ್ಟ್ 5 ಪ್ರಧಾನಿ ನರೇಂದ್ರ ಮೋದಿಯವರು ಅಯೋಧ್ಯೆ ರಾಮ ಮಂದಿರದ ಭೂಮಿ ಪೂಜೆಯನ್ನು ಮಾಡಲು ಬಂದಾಗ ಭೂಮಿ ಪೂಜೆ ಮಾಡುವ ಸ್ಥಳದಲ್ಲಿ ಪಾರಿಜಾತ ಹೂವಿನ ಗಿಡವನ್ನು ನೆಟ್ಟರು. ಯಾಕೆ ಈ ಸ್ಥಳದಲ್ಲಿ ಪಾರಿಜಾತ ಹೂವಿನ ಗಿಡವನ್ನು ನೆಡಬೇಕು ಎನ್ನುವುದರ ಕುರಿತು ಸಾಕಷ್ಟು ಚರ್ಚೆಗಳು ನಡೆದವು. ಸ್ನೇಹಿತರೆ, ಸಾಕಷ್ಟು ಪೌರಾಣಿಕ ಹಾಗೂ ಆರೋಗ್ಯದ ಮಹತ್ವವನ್ನು ಹೊಂದಿರುವ ಈ ಹೂವಿನ ಗಿಡದ ರಹಸ್ಯವನ್ನು ತಿಳಿಯೋಣ. ಸ್ನೇಹಿತರೆ, ಪಾರಿಜಾತ ಎನ್ನುವುದು ಒಂದು ಮರವಾಗಿದ್ದು ಪುರಾಣಗಳ ಪ್ರಕಾರ ಇದು ಸಮುದ್ರ ಮಂಥನದಲ್ಲಿ ದೊರೆತ ದೈವಿಕ ಶಕ್ತಿಯುಳ್ಳ ಮರವಾಗಿದೆ. ಮೂಲತಃ ಇದು ಸ್ವರ್ಗದಲ್ಲಿರುವ ಮರವಾಗಿದ್ದು ಇದನ್ನು ಭೂಮಿಗೆ ತರಲಾಯಿತು. ಭಗವಾನ್ ರಾಮ ಮತ್ತು ಸೀತೆಯ ವನವಾಸವನ್ನು ನೆನಪಿಸುತ್ತದೆ ಈ ಹೂವಿನ ಮರ. ಮಾತಾ ಸೀತೆ ವನವಾಸದಲ್ಲಿದ್ದಾಗ ಈ ಮರದ ಹೂವುಗಳನ್ನು ಕಿತ್ತು ಮಾಲೆಯಾಗಿ ಮಾಡಿ ಧರಿಸುತ್ತಿದ್ದಳು. ಆದ್ದರಿಂದ ಈ ಹೂವನ್ನು ಶೃಂಗಾರಹಾರ ಮತ್ತು ಹರಸಿಂಗಾರ ಎಂದು ಕರೆಯಲಾಗುತ್ತದೆ. ತಾಯಿ ಸೀತೆಗೆ ಪಾರಿಜಾತ ಹೂವೆಂದರೆ ಎಲ್ಲಿಲ್ಲದ ಪ್ರೀತಿ. ಆದ್ದರಿಂದ ತಾಯಿ ಲಕ್ಷ್ಮಿಯನ್ನು ಪೂಜಿಸುವಾಗ, ಸೀತೆಯನ್ನು ಪೂಜಿಸುವಾಗ ತಪ್ಪದೆ ಪಾರಿಜಾತ ಹೂವುಗಳನ್ನು ಅರ್ಪಿಸುವುದರಿಂದ ಮನೆಯಲ್ಲಿ ಧನ ಧಾನ್ಯ ವೃದ್ಧಿಯಾಗುತ್ತದೆ. ಸೀತಾದೇವಿಯನ್ನು ಸಂತೋಷಗೊಳಿಸಲು ಪ್ರಧಾನಿ ನರೇಂದ್ರ ಮೋದಿಯವರು ಅಯೋಧ್ಯೆಯಲ್ಲಿ ಪಾರಿಜಾತ ಗಿಡವನ್ನು ನೆಟ್ಟರು. ನೋಡಿರಲ್ಲ ಸ್ನೇಹಿತರೆ, ಸೀತೆಗೂ ಹಾಗೂ ಮಹಾಲಕ್ಷ್ಮಿಗೂ ಪಾರಿಜಾತ ಹೂವಿನ ಮೇಲೆ ಎಲ್ಲಿಲ್ಲದ ಪ್ರೀತಿಯನ್ನು. ಸ್ನೇಹಿತರೆ, ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚೆಚ್ಚು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಉತ್ತಮವಾದ ಕಾಮೆಂಟ್ ಮೂಲಕ ತಿಳಿಸುವುದರಿಂದ ನನಗೂ ಹೆಚ್ಚು ಹೆಚ್ಚು ವಿಡಿಯೋಸ್ ಮಾಡಲು ಪ್ರೇರಣೆಯಾಗುತ್ತದೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಒತ್ತಿದರೆ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಸಿಗುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರಗಳು.